ಹಾ ಸರ್ ಹೇಳಿ ಸರ್. ನಮ್ಮ ಮಗಳು ಸಿಕ್ಕಿದಾಳ? ಹಾ ಸರ್, ನಾವು ಸರ್ಚ್ ಮಾಡ್ತಾ ಇದೀವಿ ಸರ್. ಅರ್ಧ ಗಂಟೆಗೆ ಮುಂಚೆ ನಿಮ್ಮ ಮಗಳ ಫೋನ್ ಆನ್ ಆಗಿದೆ ಸರ್. ಅದನ್ನ ನಾವು ಟ್ರೇಸ್ ಮಾಡಿದಾಗ ಆ ಫೋನು ಒಬ್ಬ ಹುಡುಗನ ಹತ್ರ ಇತ್ತು ಅಂತ ಗೊತ್ತಾಯ್ತು ಸರ್. ಇವಾಗ ನಾವು ಹುಡುಗನ ಹಿಡ್ಕೊಂಡ್ಬಂದು ಎಂಕ್ವೈರಿ ಮಾಡ್ತಿದೀವಿ ಸರ್. ರೀ, ಎಲೆಕ್ಷನ್ ಬೇರೆ ಹತ್ರ ಬಂತು, ಈ ಟೈಮಲ್ಲಿ ಈ ವಿಷಯ ಪಬ್ಲಿಕ್ ಆದ್ರೆ ನಮ್ಗೆ ಟಿಕೆಟ್ ಸಿಗುತ್ತೇನ್ರಿ? ಆದಷ್ಟು ಬೇಗ ನಾವು ವಿಚಾರಣೆ ಮಾಡ್ತೀವಿ ಸರ್. ಒಂದ್ ಕೆಲಸ ಮಾಡಿ, ಆ ಹುಡುಗನ್ನ ನಮ್ ಗೆಸ್ಟ್ ಹೌಸ್ಗೆ ಕರ್ಕೊಂಡ್ ಬನ್ನಿ. ಓಕೆ ಸರ್. ನಿಮ್ ಜೊತೆ ನಮ್ ಹುಡುಗರು ಇರ್ತಾರೆ. ಹಾ ಸರ್. ಹೊರಗಡೆ ಈ ವಿಷಯ ಗೊತ್ತಾಗಬಾರ್ದು. ಹಾ ಸರ್. ಪ್ರೈವೇಟ್ ಆಗಿ ಹ್ಯಾಂಡಲ್ ಮಾಡಿ. ಓಕೆ ಸರ್. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ನಮ್ಮ ಮಗಳು ನಮ್ಮ ಮನೆಗೆ ಬಂದ್ರೆ ಸಾಕು. ಓಕೆ ಸರ್, ಆಯ್ತು ಸರ್. ನನ್ನ ಮಗ ಎಷ್ಟು ಹೊಡೆದ್ರೆ ಹೇಳಲ್ಲ ಅಂತೀಯ? ನನ್ನ ಹೆಸರು ಪುಲ್ಕೇಶಿ, ಆದ್ರೆ ನನ್ನ ಎಲ್ಲರೂ ಕೂಡ ಕರೆಯೋದು ಇವನ ಸರ್. ನಮ್ಮ ಫ್ರೆಂಡ್ ನಿಂಬೆಹಣ್ಣು. ಲೇ ಹೇಳೋ ನಿಂಬೆಹಣ್ಣು, ಲೇ ಹೇಳೋ. ಜೀವನದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆ ದಿನ ಬರುತ್ತೆ ಅಂತ ಹೇಳ್ತಾರೆ, ಆದ್ರೆ ನನಗೆ ಎಲ್ಲ ದಿನ ಕೂಡ ಒಳ್ಳೆಯದೇ ಆಗಿತ್ತು. ಎಲ್ಲರೂ ಕೂಡ ನೆಮ್ಮದಿನ ಕಳ್ಕೊಂಡೆ ಅಂತ ಹೇಳ್ತಾರೆ, ಆದ್ರೆ ನಾನು ನೆಮ್ಮದಿನ ಬಿಸಾಕಿ ಭಯನ ಎತ್ಕೊಂಡು ಬಂದಿದ್ದೀನಿ. ಆದ್ರೆ ಈಗ ಭಯನ ಬಿಸಾಕಿ ನೆಮ್ಮದಿನ ಎತ್ಕೊಳಕ್ ಹೋಗ್ತಾ ಇದ್ದೀನಿ. ಅದೆಲ್ಲ ಗೊತ್ತಿಲ್ಲ ಗುರು, ಇವತ್ ನನ್ ಕಾಸು ಬೇಕಷ್ಟೇ, ಕೊಡ್ಲಿಲ್ಲ ಅಂದ್ರೆ ಮನೆ ಹತ್ರ ಬರ್ತೀನಿ. ಬಾರೋ. ಯಾರ ಮಚ್ಚ? ಅಶೋಕ ಮಚ್ಚ. ಓ, ಆ ಸಿನಿಮಾ ಡೈರೆಕ್ಟರ್ ಅಂತ ಡೋಂಗಿ ಹೊಡಿತಾನಲ್ಲ ಅವನಾ? ಹೂ ಮಚ್ಚ. ಏನ್ ಮ್ಯಾಟ್ರ? ಬೆಳಿಗ್ಗೆ ಕೊಡ್ತೀನಿ ಅಂತ 2,000 ಇಸ್ಕೊಂಡು 2 ತಿಂಗಳಾದ್ರೂ ಕೊಟ್ಟಿಲ್ಲ ಮಚ್ಚ. ಇವತ್ತು ನಾಳೆ ಅಂತ ಕತೆ ಹೇಳ್ತಾನೆ. ಅದಕ್ಕೆ ಅವನೇನಂದ? ಅದೇ ಮಚ್ಚ, ಸ್ಕೂಲ್ ಗ್ರೌಂಡ್ ಹತ್ರ ಬಾ ಅಂತ ಹೇಳಿದಾನೆ ಮಚ್ಚ. ಅವನ್ ಕೊಟ್ಟಂಗೆ ನೀನ್ ಇಸ್ಕೊಂಡಂಗೆ ಬಿಡುಗುರು. ಯಾಕೆ ಮಚ್ಚ, ನಿದ್ದೆ ಬರ್ತಿದ್ಯಾ? ಯಾಕೆ ನಿದ್ದೆ ಮಾಡಿಲ್ವಾ? ಏನಿಲ್ಲ ಬಿಡುಗುರು, ಹಿಂದ್ಗಡೆ ಮನೆ ಅಜ್ಜಿದು ತಿಥಿ, ನೈಟ್ ಇಡಿ ಜಾಗರಣೆ ಭಜನೆ ಅಂತ. ಮನೆ ರೋಗಲ್ದಲ್ದೆ ನನ್ನನ್ನು ಕೂಡ ಕರ್ಕೊಂಡು ಹೋದ್ರು, ಎಲ್ಲಾರ ಜಾಗ ಸಿಕ್ಕರೆ ಮಲ್ಕೊಬಿಡ್ಬೇಕು. ಸರಿ ಬಾ ಮಚ್ಚ, ಗ್ರೌಂಡ್ ಹತ್ರ ಹೋಗೋಣ. ಇವತ್ತು ಅಶೋಕ ಬಂದು ದುಡ್ಡು ಕೊಟ್ರೆ ಇವತ್ತು ಫುಲ್ ಪಾರ್ಟಿ ನಂದೆ. ನಡಿಯಪ್ಪ ಹೋಗೋಣ. ಅದೇ ಅಶೋಕ ಬರ್ತೀನಿ ಅಂತ ಅಂದ, ಅವನ್ನ ವೇಟ್ ಮಾಡ್ತಾ ಇದ್ದೀನಿ ಮಗ. ಲೋ, ಯಾವನೋ ಅವನು ಬ್ಯಾಟಿಂಗ್ ಆಡಲ್ಲ, ಕ್ಯಾಚ್ ಕೊಡ್ತಾನಲ್ಲೋ. ಬಾಲ್. ಏಯ್ ಏನೋ? ಹಾ ಏನೋ? ಏಯ್ ಏನಿಲ್ಲ ಕಣೋ. ಏಯ್ ಈ ಡವ್ ಎಲ್ಲ ಬೇಡ, ಅದೇನಿದೆ ತೋರ್ಸೋ. ಜೋಬಳಿಗೆ ಏನ್ ಹಾಕೊಂಡೆ ತೋರ್ಸೋ. ಏಯ್ ಅದು ಮೊಬೈಲ್ ಕಣೋ. ಯಾರ್ದು? ಏ ನಡಿಯಪ್ಪ ಹೇಳ್ತೀನಿ ನಾನು, ಟೆನ್ಷನ್ ಕೊಟ್ಟು ಸಾಯಿಸ್ತಾನೆ ನಡಿಯಪ್ಪ. ಮಚ್ಚ ಆನ್ ಮಾಡ್ದ? ಹಾ ಮಾಡ್ದೆ ಮಚ್ಚ, ಪ್ಯಾಟರ್ನ್ ಲಾಕ್ ಆಗೈತೆ. ಇವಾಗ ಏನ್ ಮಾಡದ್ ಮಚ್ಚ? ವೆರಿ ಸಿಂಪಲ್ ಮಚ್ಚ, ಮೊಬೈಲ್ ಶಾಪ್ಗೆ ಹೋಗೋಣ, ಫ್ಲಾಶ್ ಮಾಡ್ಸೋಣ. ಹಿಂದೆ ಒಂದ್ಸಲ ನನ್ನ ಮೊಬೈಲ್ ಕೂಡ ಹಿಂಗೆ ಆಗಿತ್ತು, ಫ್ಲಾಶ್ ಮಾಡಿಸ್ದೆ ಸರಿ ಹೋಯ್ತು. ಆದ್ರೂ ಭಯ ಮಚ್ಚ, ಮಚ್ಚ ಯಾರಾದ್ರೂ ಕದ್ ಬಿಸಾಕಿದಾರ ಅಂತ. ಕದ್ದಿರೋನು ತಗೊಂಡು ಹೋಗ್ತಾನೆ, ಇಲ್ಲ ಸೇಲ್ ಮಾಡ್ತಾನೆ, ಇಲ್ಲ ಗುರು ಎಸ್ಬಿಟ್ ಹೋಗ್ತಾನೆ. ಏನ್ ಕಾಮಿಡಿ ಮಾಡ್ತಿದ್ಯಾ? ಅಲ್ಲ ಮಚ್ಚ, ಯಾರಾದ್ರೂ ಕಿಡ್ನಾಪ್ ಕೊಲೆ ಮಾಡೋ ಬಿಸಾಕಿದಾರ ಅಂತ. ನೀನು ಏನೇನೋ ಕತೆ ಹೇಳ್ಬೇಡ, ಕಿಡ್ನಾಪ್ ಕೊಲೆನೋ ನಮ್ಗೇನ್ ಗುರು, ನಮ್ಮನ್ನ ಯಾರು ಕೇಳ್ತಾರೆ? ಅಲ್ಲ ಮಗ, ಕಿಡ್ನಾಪ್ ಆಗಿರೋ ವ್ಯಕ್ತಿ ಮೊಬೈಲ್ ಇದೇ ಆಗಿದ್ದು, ಪೊಲೀಸ್ನವ್ರು ಟ್ರೇಸ್ ಮಾಡ್ತಿದ್ರೆ ಫಸ್ಟೇ ಮಗ ನೀನೇ ಸಿಗೋದು. ಹೌದಾ? ಭಯ ಆಗ್ತಿದೆ ಮಗ, ಅಲ್ಲೇ ತಗೊಂಡೋಗಿ ಇಟ್ಬಿಟ್ಟು ಬಂದ್ಬಿಡ್ತೀನಿ.
ಏನ್ ಗುರು, ಸಿಕ್ಕಿರೋ ಮೊಬೈಲ್ ನ ಕೊಟ್ಬಿಡೋನು, ಬೇಕಾದ್ರೆ ಕೊಟ್ಬಿಡ್ತೀನಿ, ಈ ಡವ್ ಎಲ್ಲ ಬೇಡ. ನನ್ಗೆ ಅನ್ಸಿದ್ ನಾನು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನ ಇಷ್ಟ. ಲೋ, ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ನಾ ಬಿಸಾಕ್ ಹೋದ್ಮೇಲೆ ನೀನ್ ಹೋಗಿ ತಗೋತೀಯ, ಏನ್ ಡ್ರಾಮಾ ಮಾಡ್ತೀಯ ಗುರು, ನೀವೆಲ್ಲ ಫ್ರೆಂಡ್ಸ್. ಥೂ, ಹಲೋ, ಹೇಳು ಮಗ. ಹೌದಾ, ಸರಿ ಮಗ, ಬಂದೆ. ಅಶೋಕ ಫೋನ್ ಮಾಡಿದ್ದೇನೆ, ಅಮೌಂಟ್ ಕೊಡ್ತಾನಂತೆ, ಹೋಗ್ಬಿಟ್ಟು ಬರ್ತೀನಿ ಎರಡು ನಿಮಿಷ. ಸರಿ ಮಗ, ಅಲ್ಲೇ ಇರೋ, ಬರ್ತಾ ಇದ್ದೀನಿ ಒಂದು ಎರಡು ನಿಮಿಷ. ಇವನ ಸರ್, ನಮ್ ಫ್ರೆಂಡ್ ನಿಂಬೆ ಹಣ್ಣು. ಇವನು ರೀಸೆಂಟ್ ಆಗಿ ಎಲ್ಲಿ ಸಿಕ್ಕಿದ್ದ? ಇಂಡೈರೆಕ್ಟ್ ಆಗಿ ಮೊಬೈಲ್ ಕೇಳ್ತಾವನೆ. ಇವನ್ ಜೊತೆ ಇದ್ದೆ, ಮೊಬೈಲ್ ಸಿಕ್ಕಿತ್ತು ಅಂದ್ರೆ ನನಗೂ ಹಾಕೊಂಡು ಸರಿಯಾಗಿ ರುಪ್ತಾನೆ, ಸೈಲೆಂಟ್ ಆಗಿ ಜಾರ್ಕೊಳ್ಳೋದು ಒಳ್ಳೇದು. ಇವನ ಸರ್, ಒಂದ್ ವಾರ ಆಯ್ತು ಸರ್, ಬಡ್ಡಿ ಮಗ ಸಿಕ್ಕೇ ಇಲ್ಲ ಸರ್ ನಂಗೆ. ಯಾಕೆ ಸರ್, ಏನಾದ್ರೂ ಪ್ರಾಬ್ಲಮ್? ಏನಿಲ್ಲ, ಸುಮ್ನೆ ಕೇಳಿದೆ, ನೀವಿನ ಹೋಗ್ಬೋದು. ಸದ್ಯ ನಾ ಬದಿಕೊಂಡೆ. ಬಾಯ್ ಬಿಡೋ, ಬಾಯ್ ಬಿಡೋ, ನನ್ನ ಮಗನ ಎಷ್ಟು ಹೊಡೆದ್ರೆ ಹೇಳಲ್ಲ ಅಂತೀಯ? ಬಾಯ್ ಬಿಡೋ, ಬಾಯ್ ಬಿಡೋ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳೋ, ಹೇಳೋ, ನನ್ನ ಮಗನ ಸಾಯಿಸ್ಬಿಡ್ತೀನಿ, ಹೇಳೋ, ಹೇಳೋ. ಮೊಬೈಲ್ ಹೆಂಗ್ ಬಂತು ನಿನ್ನ ಹತ್ರ? ಏಯ್, ಮೊಬೈಲ್ ಎಲ್ಲಿ ಸಿಕ್ತು, ಏನ್ ಕೇಳ್ತಾ ಇದ್ದೀನಿ, ಹೇಳೋ, ಬಾಯ್ ಬಿಡೋ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ ನನ್ನ ಮಗನೇ, ಹೇಳೋ, ಹೇಳೋ, ಬಾಯ್ ಬಿಡೋ, ಬಾಯ್ ಬಿಡೋ, ನನ್ನ ಮಗನ ಎಷ್ಟು ಹೊಡೆದ್ರೆ ಹೇಳಲ್ಲ ಅಂತೀಯ? ಬಾಯ್ ಬಿಡೋ, ಬಾಯ್ ಬಿಡೋ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳೋ, ಹೇಳೋ, ನನ್ನ ಮಗನೇ ಸಾಯಿಸ್ಬಿಡ್ತೀನಿ, ಹೇಳೋ, ಸಾಯಿಸ್ಬಿಡ್ತೀನಿ ನನ್ನ ಮಗನೇ, ಹೇಳೋ, ಹೇಳೋ, ಬಾಯ್ ಬಿಡೋ, ಬಾಯ್ ಬಿಡೋ, ಬಂದ್ರ ನನ್ನ ಮಗನ ಎಷ್ಟು ಏನಾದ್ರೂ ಬಾಯಿ ಬಿಟ್ನಾ ಸರ್? ಬಡ್ಡಿ ಮಗ ಎಷ್ಟು ಹೊಡೆದ್ರು ಬಾಯಿ ಬಿಡ್ತಲ್ಲ ಸರ್. ನನ್ಗೆ ಕತೆ ಕಾದಂಬರಿಗಳು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಬೇಡ, ಸಿಂಪಲ್ ಆಗಿ ವಿಷಯಕ್ಕೆ ಬರ್ತೀನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬೇಡ. ಈ ಕೆಳಗಿನ ಎರಡೂ ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಿ. ಅಲ್ವೇನರ, ಆ ಹುಡುಗಿ ಎಲ್ಲಿದ್ದಾಳೆ? ಆ ಹುಡುಗಿಗೂ ನಿಂಗು ಏನ್ ಸಂಬಂಧ ಹೇಳೋ ಸರ್? ನಂಗೆ ಗೊತ್ತಿಲ್ಲ ಸರ್. ಪುಟ್ಪುಡಿ ಸರ್, ಸರ್ ಯಾವ ಹುಡುಗಿ ಗೊತ್ತಿಲ್ಲ, ಪುಟ್ಪುಡಿ ಸರ್, 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 ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ ಸರ್. ಹೇಳೋ, ಯಾಕೋ ಹಿಂಗ್ ಆಡ್ತಿದ್ಯ ನೀನು? ಇರೋ ಒಂದ್ ನಿಮಿಷ ಬಂದೆ. ಲೋ, ನಿಂತ್ಕೊಳ್ಳೋ, ಎಲ್ಲಿಗೋ ನಿಂತ್ಕೊಳ್ಳೋ. ಸದ್ಯಕ್ಕೆ ನಾನು ಭಯನ ಬಿಸಾಕಿ ನಿಮ್ದಿನ ತಗೊಂಡೋಗ್ತಾ ಇದ್ದೀನಿ. ಮುಂದೆ ನೀವು ಹುಷಾರು, ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಸಾಕ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಅದು ಭಯನೋ ಇಲ್ಲ ನಿಮ್ದಿನೋ.